ಇವಾಗ ರಾತ್ರಿ ಸಮಯದಲ್ಲಿ ಆನೆಗಳು ಬಂದರೆ ಆನೆಗಳನ್ನು ಹೇಗೆ ಹಿಮ್ಮೆಟ್ಟಿಸೋದು, ಬೆಳೆ ನಾಶ ಮಾಡಿದೆ ಅದರಿಂದ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಮನೆ ನೋಡಿ, ನಿಮಗೆ ಕಾಣ್ಬೋದು ಗುಡಿಸಲು ಮೇಲ್ಗಡೆ, ಮರದ ಮೇಲ್ಗಡೆ ಗುಡಿಸಲು ಹಾಕೊಳ್ಳೋದು. ಪ್ರತಿ ದಿನ ರಾತ್ರಿ ಆಯಿತು ಅಂದರೆ ಆನೆಗಳ ಜೊತೆ ಹೋರಾಟ ಮಾಡಬೇಕು, ಎಲ್ಲರೂ ಬಾಹುಬಲಿಗಳಾಗಿ ಹೋರಾಡಿ ಆನೆನ ಹಿಮ್ಮೆಟ್ಟಿಸ್ಬೇಕು. ವರ್ಷಾಗಟ್ಟ ಎಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಳೆ ಒಂದು ನಿಮಿಷಕ್ಕೆ ಬಂದು ಅದು ಒಂದು ಗಂಟೆಗೆ ಹಾಳು ಮಾಡಿ ಹೋಗ್ಬಿಡುತ್ತೆ. ತಿನ್ನೋದಲ್ಲ ಅಂತ ಹೇಳಿ ಏನು ಮಾಡುತ್ತೆ, ಈಗ ಹಲಸಿನಣ್ಣಿನ ಮರ ಆಗಲಿ ಏನೇ ಆಗಲಿ ಹಲಸಿನಣ್ಣು ತಿಂದರೆ ಪರವಾಗಿಲ್ಲ, ಆದರೆ ಮರನೆಲ್ಲ ಮುರಿದಾಕ್ಬಿಟ್ಟು ಹೋಗ್ಬಿಡುತ್ತೆ. ಹುಣಸೆಹಣ್ಣು ಮರಗಳನ್ನ ಮುರಿದಾಕುತ್ತೆ, ಆಮೇಲೆ ಹಲಸಿನಣ್ಣಿನ ಮರನ ಮುರಿದಾಕುತ್ತೆ. ನೋಡಿ, ಇದೆಲ್ಲ ಆನೆ ಓಡಾಡುವಂಥ ಜಾಗ. ಪ್ರತಿನಿತ್ಯ ದಿನ ಬರ್ತಾವೆ ಅಣ್ಣ ಇಲ್ಲಿ ಆನೆ, ಪ್ರತಿ ದಿನ ಆನೆ ಬರುವಂತಹ ಜಾಗ. ಇಲ್ಲೊಂದು ಗುಡಿಸಲು ಹಾಕ್ಕೊಂಡಿದ್ದಾರೆ ನೋಡಿ, ಕಾಣುತ್ತೆ ಮೇಲೆ ಮರದ ಮೇಲ್ಗಡೆ. ಇದಕ್ಕೆ ಹೆಂಗೆ ಹತ್ತಿರಾ ಅಣ್ಣ ನೀವು? ಹಾಂ, ಏಣಿ ಥರ ಹಾಕೊಂತೀರಾ? ಹಾಂ, ಬನ್ನಿ ಅಲ್ಲಿ ನೋಡೋಣ. ಅಲ್ಲಿ ಮೇಲ್ಗಡೆ ಮುಂದೆ ಏಣಿ ಇದೆ, ಆ ಏಣಿನಲ್ಲಿ ಮೇಲ್ಗಡೆ ನಿಮ್ಗೆ ತೋರಿಸ್ತೀನಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಅದೆಲ್ಲ ಕಟ್ಕೊಂಡಿರ್ತಾರೆ. ಆದ್ರೂ ಕೆಲವು ಟೈಮಲ್ಲಿ ಆನೆ ಬಂದು ಅದನ್ನು ಮುರಿದಾಕ ಸಾಧ್ಯತೆ ಇದೆ ಅಲ್ವಣ್ಣ, ಅದನ್ನು ಮುರಿದಾಕ್ತವೆ. ಗುಡಿಸಲು, ಆ ಗುಡಿಸಲಿಗೆ ಹತ್ತಿಳಿಯೋದಕ್ಕೆ ಏಣಿ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ಇದನ್ನು ನೋಡಿ ಹೆಂಗೆ ಇರ್ತಾ ಇದ್ದಾರೆ. ಒಂದು ಏಣಿ, ಏಣಿಯ ಸಹಾಯದಿಂದ ಹಿಂಗೆ ಮೇಲಕ್ಕೆ ಹತ್ತಾರೆ ನೋಡಿ. ನಿಮ್ಮ ಹೆಸರು ಏನಂದ್ರಿ ಅಣ್ಣ? ಮಾದೇಶ್. ಮಾದೇಶ್ ಅವ್ರು ಹತ್ತವ್ರು ನೋಡಿ ಮೇಲೆ. ಇದು ಆನೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವರು ಮಾಡ್ಕೊಂಡಿರುವಂತ ಒಂದು ಗುಡಿಸಲು ಮರದ ಮೇಲೆ ನೋಡಿ. ಮರ ಇದು ಬೇವಿನ ಮರ, ಇದು ತುರುಕ್ ಬೇವಿನ ಮರ ಅಂತ ಹೇಳ್ತೀವಿ. ಈ ಮರನೇನು ಮುರಿದಾಕೋದೇನು ದೊಡ್ಡ ವಿಚಾರ ಅಲ್ಲ, ಆನೆಗೆ ಮುರಿದಾಕ್ಬೋದು ಅದು ರೋಷ ಬಂದಿರೋದಕ್ಕೆ. ಆದರೂ ಪಾಪ ಅವ್ರಿಗೆ ಇವಾಗ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಹುಣಸೆ ಮರದ ಮೇಲೆ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ದೊಡ್ಡ ದೊಡ್ಡ ಮರಗಳೆಲ್ಲೂ ಸಿಗಲ್ಲ, ಹೈಟ್ಗೆ ಇರಬೇಕು. ಸೊ ಹಂಗಾಗಿ ಇದೊಂದು 30 ಅಡಿ 40 ಅಡಿ ಮೇಲೆ ಹೈಟ್ ಇದೆ ಇದು ನೋಡಿ. ಪಾಪ ಇವ್ರ ಜೀವನ ಎಷ್ಟು ಇದರಿಂದ ನೋಡಿ. ಕೆಳಗಡೆ ಹಿಂಗೆ ದನ ಮೇಯಿಸ್ಕೊತಾರೆ, ಈ ಥರ ಆಡುಗಳನ್ನ ಮೇಯಿಸ್ಕೊತಾರೆ, ರಾತ್ರಿ ಹೊತ್ತು ಬಂದು ಇಲ್ಲಿ ಕಾವಲಿರ್ತಾರೆ. ಅಣ್ಣ ಇದು ನೀವು ಬೆಳಗ್ಗೆ ಹೊತ್ತೂ ಕೂಡ ಬಂದ್ಬಿಡ್ತಾವ ಆನೆಗಳು? ಬೆಳಗ್ಗೆ ಟೈಮು ಬರ್ತವೆ, ಆಗ ನೀವು ಮೇಲ್ಗಡೆ ಇರಬೇಕು ಅಲ್ವಾ? ಇದ್ರ ಮೇಲೆ ಇರಬೇಕು, ಹೋಯ್ತವೆ. ಹತ್ಬೋದ ಅಣ್ಣ ಮೇಲೆ? ನಾನು ಹತ್ಬೋದಾ? ಹತ್ತಿ ಹೆಂಗೆ ಬರ್ತೀನಿ ನಾನು? ಹಾಂ, ಹುಷಾರಾಗಿ ಹತ್ಬೇಕಲ್ವಾ? ಹಾಂ ನೋಡಿ, ಹೆಂಗೆ ಹತ್ತಿದ್ದಾರೆ ನೋಡಿ. ಪಾಪ ಎಷ್ಟು ಕಷ್ಟ ನಮ್ಗೆ ಅನಿಸುತ್ತೆ. ಇದು ಒಂಥರ ಎಷ್ಟು ಖುಷಿ ಅನ್ನಿಸ್ಬೋದು ನಮಗೆ, ಏ ಮರದ ಮೇಲ್ಗಡೆ ಮನೆ ಇದೆ, ಏನಪ್ಪ ಇದು ಹಿಂಗೆ ಅಂತ. ಆದರೆ ಪಾಪ ಇವ್ರ ಕಷ್ಟ ಅದು ಅವ್ರಿಗೆ ಗೊತ್ತು. ನಮಗೆ ಅದೊಂಥರ ತುಂಬ ಸಿಲ್ಲಿ ಅಂತ ಅನಿಸ್ಬೋದು, ಅಥವಾ ಏನೋ ನಮಗೊಂಥರ ಅದು ಪ್ಯಾಷನ್ ಅಂತ ಅನಿಸ್ಬೋದು. ನೋಡಿ, ನಾನು ಹೊತ್ತಾ ಇದ್ದೀನಿ ಇವಾಗ ಏಣಿ ಇದು. ಅಣ್ಣ ಇದು ಏಣಿನ ಏಣಿನ ಮುರಿದಾಕಲ್ವಾ? ಕಿತ್ತು ಬಿಸಾಕ್ಬಿಡ್ತದೆ ಏಣಿನ ನೋಡಿ. ಸ್ನೇಹಿತರೆ ಎತ್ತಾ ಇದ್ದೀನಿ, ಅಳ್ಳಾಡ್ತಾ ಇದೆ, ಇಟ್ಕೊಂಡಿದ್ದಾರೆ ಮೇಲೆ. ಬಿಗಿಯಾಗಿದೆಯಣ್ಣ ನೋಡಿ ಸ್ನೇಹಿತರೆ. ಇವಾಗ ಮರದ ಮೇಲ್ಗಡೆ ಮನೆ, ನಮಗೊಂಥರ ಏನೋ ಖುಷಿ ಅಂತ ಅನಿಸುತ್ತೆ. ಏನಪ್ಪ ಮರದ ಮೇಲ್ಗಡೆ ಮನೆ ಒಂಥರ ಚೆನ್ನಾಗಿರುತ್ತಲ್ವ ಅಂತ. ಪಾಪ ಇದು ಎಷ್ಟು ಕಷ್ಟ ಅಂತ ಅಂದರೆ ಇದು ಅವ್ರಿಗೆ ಗೊತ್ತಿದೆ. ಇದು ಹಾಂ ಗಾಳಿಗೆಲ್ಲ ಅಲ್ಲಾಡುತ್ತಣ್ಣ ಇದು? ಅಲ್ಲಾಡುತ್ತಲ್ಲ, ಆ ಕಡೆ ಈ ಕಡೆ ಅಲ್ಗಾಡ್ತದೆ ನೋಡಿ. ಇದನ್ನೆಲ್ಲ ಬಿದಿರಲ್ಲಿ ಹೆಣ್ಕೊಂಡಿರ್ತಾರೆ. ಈ ಬಿದಿರಿದ್ದು ಈ ಥರ ಗಳಗಳನ್ನ ಹಾಕಿ ನೋಡಿ, ಈ ಗಳಗಳಲ್ಲಿ ಒಂದೊಂದು ಗಳಗಳನ್ನ ಈ ಥರ ಸೇರಿಸಿ ಬಿದಿರುಗಳನ್ನು ಇದನ್ನು ಮಾಡ್ಕೊಂಡಿರ್ತಾರೆ. ಪಾಪ ಅಷ್ಟು ಸೇಫ್ಟಿ ಇಲ್ಲ ಇವ್ರಿಗೆ ಇಲ್ಲಿ. ಗಾಳಿ ಜೋರ ಗಾಳಿ ಬಂದಾಗ ಬೇಕಾದ್ರೆ ಮುರ್ಕೊಂಡು ಬೀಳ್ಬೋದು. ಇದು ಆ ಥರ ಆಗಿದೆಯಾ? ತುಂಬ ಸಲ ಮುರ್ಕೊಂಡು ಬಿದ್ದಿರೋದು ಆ ಥರ ಎಲ್ಲ ಆಗಿದೆ. ಹಾಂ ಆಗಿದೆ ಪಾಪ, ಅದಕ್ಕೆಲ್ಲ ನೋಡಿ ಪ್ರಾಣಹಾನಿಗಳು ಆಗುತ್ತೆ. ಆದರೆ ಅವ್ರಿಗೆ ಬೇರೆ ಇದಿಲ್ಲ ನೋಡಿ. ಇಲ್ಲಿ ಕೆಳಗಡೆಯಿಂದ ಹತ್ಕೊಂಡು ಬಂದೆ ನಾನು ಇವಾಗ ನೋಡಿ. ಇದು ಮರ
ಮರಕ್ಕೆ ನೋಡಿ ಇದರೆಲ್ಲ ಕಟ್ಟಿದ್ದಾರೆ, ಹಗ್ಗ ಎಲ್ಲ ಏನೇನು ಹಾಕೆಲ್ಲ ಕಟ್ಟಿದ್ದಾರೆ. ಆನೆ ಬಂದರಂತೂ ಭಾರಿ ಡೇಂಜರ್ ಇರುತ್ತೆ. ಇವ್ರಿಗೆ ಧೈರ್ಯ ಜಾಸ್ತಿ ಇದೆ ಇಲ್ಲಿ, ಯಾಕೆಂದರೆ ಏನೂ ಮಾಡೋಕ್ಕಾಗಲ್ಲ. ಇಂಥ ಒಂದು ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಇವರು ಬದುಕಬೇಕಾಗಿರುವಂಥದ್ದು ಅನಿವಾರ್ಯ. ಸಾಕಾಗಿ ನೋಡಿ, ನಾವು ಇವಾಗ 40 ಅಡಿ ಮೇಲಿದ್ದೀವಿ, ಮೇಲ್ಗಡೆ ಕೂತ್ಕೊಂಡಿದ್ದೀನಿ. ನನ್ನ ಜೊತೆ ಮಹದೇಶ್ ಅವರು ಇದ್ದಾರೆ. ನೋಡಿ ಇಲ್ಲಿ ಈ ಕಡೆ ದನಗಳು ಮತ್ತು ಮೇಕೆಗಳೆಲ್ಲ ಮೇಯ್ತಾ ಇದ್ದಾವೆ. ಹಿಂಗೆ ಆನೆಗಳು ಬಂದರೆ ಇವರು ಮೇಲ್ಗಡೆ ನೋಡಿಕೊಂಡು ಹಿಂಗೆ ಹಿಂಗೆ ನೋಡ್ಕೊಂಡು ಹಿಂಗೆ ಓಡಿಸ್ಬೇಕಣ್ಣ. ಸದ್ದು ಮಾಡ್ತೀರಾ ನೀವು? ಸದ್ದು ಮಾಡಬೇಕು. ರಾಕೆಟ್ ಥರ ಬಾಣ ಹತ್ತೆ. ಹಾಂ, ಆ ಬಾಣನ ಬಿಡಬೇಕು ನೀವು. ಅವಾಗ ಬಿಟ್ಟಾಗ ಅದು ಸ್ವಲ್ಪ ದೂರ ಹೋಗುತ್ತೆ. ರಾಂಗ್ ಆಗ್ಬಿಟ್ಟು ಏನಾದರೂ ಹತ್ರ ಬಂದ್ಬಿಟ್ರೆ ಅಣ್ಣ, ರಾಂಗ್ ಆಗ್ಬಿಟ್ಟು ಹತ್ರ ಬಂದ್ಬಿಟ್ಟೆ ಮ್ಯಾಲ್ ಕೆತ್ಬಿಡ್ಬೇಕು ಮರ ಪುನಃ ಇನ್ನು ಮರದ ಮೇಲೆ ಹತ್ಬಿಡ್ಬೇಕಾಗ. ನೋಡಿ ಪಾಪ ಎಷ್ಟು ಕಷ್ಟ ಇವ್ರ ಜೀವನ. ಪ್ರತಿ ಕ್ಷಣದಲ್ಲೂ ಕೂಡ ಪ್ರಾಣನ ಕೈಲಿ ಹಿಡ್ಕೊಂಡೇ ಬದುಕಬೇಕಾಗುತ್ತೆ ಇವರು. ಹಾಂ, ರಾತ್ರಿ ಎಲ್ಲ ಆನೆಗಳನ್ನು ಕಾಯೋದು, ಬೆಳಗ್ಗೆ ಎಲ್ಲ ಮೇಕೆ ಮತ್ತು ದನಗಳನ್ನು ಕಾಯೋದು. ಪಾಪ ಇವ್ರಿಗೆ ರೆಸ್ಟೇ ಅನ್ನೋದೇ ಇಲ್ಲ. ನೋಡಿ ಯಾವಾಗ ಈ ಥರ ಇಲ್ಲಿ ಹುಲ್ಲು ಹಾಕ್ಕೊಂಡು ಇಲ್ಲಿ ಬಂದು ಇಲ್ಲಿರ್ತಾರೆ. ಅಣ್ಣ, ಹಲಸಿನಣ್ಣು ಬೇರೆ ಇಟ್ಟಿದ್ದೀರಾ ಇಲ್ಲಿ? ಈ ಹಲಸಿನಣ್ಣಿಗೆ ಗಮನಕ್ಕೆ ಬಂದ್ಬಿಟ್ರೆ ಏನಣ್ಣ ಮಾಡೋದು ಅಲ್ವಾ? ಹಲಸಿನಣ್ಣು ಸ್ಮೆಲ್ಗೆ ಬಂದ್ಬಿಡ್ತಾವೆ ಅಲ್ವಾ? ನೀವು ಬೇರೆ ಪಾಪ ಕಟ್ ಮಾಡಿ ಸ್ಮೆಲ್ಗೆ ಬಂದ್ಬಿಡ್ತದೆ. ಇದು ಹಣ್ಣಾಗಿರೋದ ಅಣ್ಣ? ಇದು ಬಲ್ತಿಲ್ಲ ಇನ್ನ, ಆದ್ರೆ ವಾಸನೆ ಬರ್ತಾ ಇದೆ. ಇದು ಸಿಕ್ಕಿದ್ರೆ ಸಾಕಲ್ವಾ? ಅದಕ್ಕೆ ಇದನ್ನ ತೆಗಡೆ ಹಾಕ್ಬಿಟ್ರಿ. ಏನು ಬಿಡ್ರಿ, ಅದನ್ನ ಇಲ್ಲಿ ಮಾಡ್ಕೊಂಡ್ರೆ ಅಷ್ಟೇ. ಹಾಂ ಹಾಂ, ವಾಸನೆಗೆ ಪುನಃ ಸಾಯಂಕಾಲ ಬಂದೇ ಬರುತ್ತೆ ಹಂಗಿದ್ರೆ ಅದು. ನೋಡಿ ಸ್ನೇಹಿತರೆ, ಇದು ಇವರ ಜೀವನ. ಇದೇ ಪಾಪ ಇವ್ರಿಗೆ ಮನೆ, ಅರಮನೆ ಎಲ್ಲ. ಹ್ಞೂ, ಎಸ್ದುಬಿಟ್ರು ನೋಡಿ, ಬಿಸಾಕ್ಬಿಟ್ರು ಕೆಳಗಡೆ ಹಲಸಿನಣ್ಣನ. ಅದಕ್ಕೇನೆ ಕೆಳಗಡೆ ಎಷ್ಟು ಸಣ್ಣದಾಗಿ ಕಾಣ್ತಾ ಇದೆ ನೋಡಿ. ಅದು ನೋಡಿ ಹೇಗಿದೆ ಕಾಡು. ಇದೆಲ್ಲ ಕಾಡು, ಇದು ಮಹದೇಶ್ವರನ ಬೆಟ್ಟಕ್ಕೆ ಸೇರಿಕೊಂಡಂಥ ಕಾಡುಗಳಿವೆಲ್ಲ. 77 ಮಲೆಗಳಲ್ಲಿ ಇದು ಒಂದೊಂದು ಮಲೆ ಅಲ್ವಾಲ್ಲ, ಇದು ಒಂದೊಂದು ಬೆಟ್ಟಗಳು. ಸುತ್ತಲೂ ಬೆಟ್ಟ ಸುತ್ತಲೂ ಕಾಡು ಪ್ರಾಣಿಗಳಿಂದ ರಕ್ಷಣೆಗೋಸ್ಕರ ಇವ್ರು ಈ ಥರ ಮಾಡ್ಕೊಂಡಿರೋದು. ಒಳ್ಳೆ ಗಾಳಿ ಅಂತೂ ಬರ್ತಾ ಇದೆ ಮೇಲೆ ಕೂತ್ಕೊಂಡು. ನಮಗೆ ಏನೋ ಒಂದು ಅಪರೂಪದಂಗೆ ಹತ್ತದ ಅವ್ರಿಗೆ ನಮಗೆ ಖುಷಿ ಅನ್ನಿಸ್ತದೆ. ಏಯ್, ಎಷ್ಟು ಚೆನ್ನಾಗತ್ತಪ್ಪ ಮೇಲ್ಗಡೆ, ಮರದ ಮೇಲ್ಗಡೆ ಅಂತ. ಪಾಪ ಇದ್ರ ಕಷ್ಟ ಅವ್ರಿಗೆ ಗೊತ್ತು. ಇದಕ್ಕೆಲ್ಲ ಅವ್ರು ಬಿದಿರನ್ನ ತಂದು ಮಾಡಿ ಕಟ್ಟಿ ಇದಕ್ಕೆಲ್ಲ ಸುಮಾರು ಸಮಯ ಹಾಕಿ ಇದೆಲ್ಲ ಬಂದು ಕಿತ್ತು ಬಿಸಾಕಿದ್ರೆ ಅದು ಅದಕ್ಕೆ ಒಂದೇ ನಿಮಿಷ. ಆನೆಗೆ ಈ ಥರ ಇದೆ ನೋಡಿ ಸ್ನೇಹಿತರೆ. ನೋಡಿ ಮರ, ಇನ್ನೂ ಏನಾದರೂ ಬಂದು ಜೋರಾಗಿ ರಾಂಗ್ ಆಯ್ತು ಅಂದರೆ ಇದ್ರ ಮೇಲ್ಗಡೆ ಹತ್ತು ಕೂತ್ಕೊಂತಾರಂತವ್ರು ಇಲ್ಲಿ ಮೇಲೆ. ನೋಡಿ ಇಲ್ಲಿ ಹಿಂಗೆ ಇದ್ರ ಮೇಲ್ಗಡೆ ಹತ್ತು ಕೂತ್ಕೋಬೇಕು. ಇದು ಜೀವನ ವ್ಯವಸ್ಥೆ. ಬನ್ನಿ ಪಾಪ ಅವ್ರ ಅಣ್ಣ ಅವ್ರನ್ನ ಒಂದೆರಡು ಮಾತು ಮಾತಾಡ್ಸೋಣ. ದಿನ ಇಲ್ಲಿ ಮಲ್ಕೋತೀರಾ ಅಣ್ಣ ನೀವು? ಡೈಲಿ ಇರ್ಬೇಕು ಸರ್. ಡೈಲಿ ಇರ್ಬೇಕು ಇಲ್ಲಿ, ಬೆಳೆ ಇದ್ದಾಗ ಅಂತೂ ಇರಲೇಬೇಕು. ನೀವು ಇಬ್ರು ಇರಬೇಕು? ಇಬ್ರು ಇರಬೇಕು. ಹಾಂ, ಒಬ್ರು ಮಲ್ಕೊಂಡ್ರೆ ಒಬ್ರು ಕೂತಿರ್ಬೇಕು. ಅಯ್ಯೋ ಅಯ್ಯೋ, ಹಂಗೆ ಬ್ಯಾಟ್ರಿ ಬಿಟ್ಕೊಂಡು ಸುತ್ತ ಬ್ಯಾಟ್ರಿ ಬಿಟ್ಕೊಂಡು ನೋಡ್ಕೋಬೇಕು. ನೋಡ್ರಿ, ಅಲ್ಲೇನ ಸದ್ದು ಮಾಡ್ತಂದ್ರೆ ಇಲ್ಲಿ ಗೊತ್ತಾಯ್ತದ ನಮಗೆ. ಓ, ಅಲ್ಲಿ ಬತ್ತದೆ ಅಂತ. ಇಲ್ಲಿ ಸದ್ದು, ಇಲ್ಲಿ ಏನು ಸದ್ದು ಮಾಡ್ಕೊಂಡು ಬರ್ತದೆ ಅದು? ಅದು ಬಲೆನೆಲ್ಲ ಮುರ್ಕೋಬತ್ತದೆ. ಹಾಂ, ಕರೆಕ್ಟ್. ಬಲೆನೆಲ್ಲ ಮತ್ತೆ ಸಣ್ಣ ಸಣ್ಣ ಕೊಂಬೆಗಳನ್ನ ಮುರ್ಕೊಂಡು ಮುರ್ಕೋಬತ್ತದೆ. ಅದು ಹಂಗೆ ಬರಲ್ದು. ಹಾಂ ಹಾಂ, ಕೊಂಬೆಗಳನ್ನೆಲ್ಲ ಮುರ್ಕೊಂಡು ಬರ್ತೈತೆ. ಬರ್ತದೆ. ಆಗ ನೀವು ಹೆಸರಾಗಿ ನೆಚ್ಚರಿಗೆ ಅಂತ ಹೇಳಿ ಬತ್ತದೆ ಬತ್ತದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಎಚ್ಚರಿಕೆ ಕೊಟ್ಟು ಅಂದ್ರೆ ನೋಡ್ರಿ, ಅಲ್ಲೇ ಅದೆಲ್ಲ ಆ ಗುಡ್ಸುಕ, ಆ ಗುಡ್ಸುಕಿಂದ ಆ ಕಡೆ ಗುಡ್ಸುಕ, ಅದೇ ಥರ ಇನ್ನು ಆ ಕಡೆ 4 ಇದ್ದಾವೆ. ಆ ಗುಡ್ಸುಕಲ್ಲ ಇದು ಮಾಡ್ಬೇಕು ಸರ್. ಮಾಡಬೇಕು ಅಣ್ಣ. ಇವಾಗ ನಿಮಗೆ ಇದೆಲ್ಲ ಸಮಸ್ಯೆಗಳಾಗಿ ಇವೆಲ್ಲ ಇದರಿಂದ ನಿಮಗೆ ನಷ್ಟ ಆಗುತ್ತಲ್ಲ, ಲಾಸ್ ಆಗುತ್ತಲ್ಲ, ಇದೆಲ್ಲ ಏನು ಕೇಳಲ್ವಾ ಇವರು? ಯಾರು ಕೇಳಲ್ಲ ಸರ್. ಯಾಕೆಂದ್ರೆ ಫಾರೆಸ್ಟ್ ಅವರು ಕಾಯ್ಬೇಕಣ್ಣ ಇದನ್ನ, ನಿಮ್ ಜಮೀನ್ ಅವ್ರು ನೀವು ಕಾಯೋದಲ್ಲ ಇದನ್ನ. ಫಾರೆಸ್ಟ್ ನವರು ಒಬ್ರಿ ಕಡೆ ಬರ ಸರ್. ಅವರು ಅವರೇ ಕಾಯ್ಬೇಕಾತಾರ? ಇದೆ ಗೊತ್ತಾ ನಿಮ್ಗೆ, ಕಾನೂನು ಇದೆ ಆತರ. ಕಾನೂನು ಐತೆ, ನೀವು ಕಾಯ್ಬಾರ್ದು ಅದನ್ನ. ಫಾರೆಸ್ಟ್ ಜಾಗ ಅಂದ್ಮೇಲೆ ಈ ಕಾಡನ್ನ ಕಾಯೋದು ನಿಮ್ ಜವಾಬ್ದಾರಿ ಅಲ್ಲ. ಕಾಡು ಪ್ರಾಣಿಗಳು ನಾಡಿಗೆ ಬರದಂಗೆ ಕೇಳಿ ಇಲ್ಲಿ, ಕಾಡು ಪ್ರಾಣಿಗಳು ನಾಡಿಗೆ ಅಥವಾ ನಮ್ಮ ಬೆಳೆನ ನಾಶ ಮಾಡೋಕ್ಕೆ ನಮ್ಮ ಜಮೀನ್ಗೆ ಬರದೇ ಇರೋ ಥರ ಕಾಯೋದು ಜವಾಬ್ದಾರಿ ಫಾರೆಸ್ಟ್ ಅವ್ರದ್ದು.
ಸರ್ ನಾವು ಆ ಥರ ಕೇಳಕ್ಕೆ ಹೋದ್ರೆ ನೀವು ಆಡು ಬಿಡ್ಬಾಡ್ರಿ ದನ ಬಿಡ್ಬಾಡ್ರಿ ನಮ್ಮ ಕಡ್ಕ ಹಂಗಂತಾರ ನೋಡಿ ಮುಯಿಗೆ ಮುಯಿ ಅವರು ಆಡು ಬಿಡ್ಬಾಡ್ರಿ ದನ ಬಿಡ್ಬಾಡ್ರಿ ಬಿಡದಿದ್ರೆ ನಾವು ಕಾವಲು ಕಾಯ್ಕತ್ತೀವಿ ಯಾಕೆ ಹೋಗಿ ಏನು ಮಾಡ್ತಾವ ಅಂತಲ್ಲಿ ಅವೇನು ಮಾಡವ ಕೇಳಿದ್ರೆ ಇಲ್ಲ ನೀವು ಕಾಳ್ಕ ದನ ಬಿಡ್ಬಾಡ್ರಿ ಆಡು ಬಿಡ್ಬಾಡ್ರಿ ಪಾಪ ಏನು ನೀವು ಹೋದ್ರೆ ಒಂದೆರಡು ಸೊಪ್ಪು ತಿನ್ಕಂತವೇ ಬರ್ತವೆ ಒಂದೆರಡು ದನಗಳು ಹುಲ್ ತಿನ್ಕಂತವೇ ಬರ್ತವೆ ಸರ್ ಎಷ್ಟೋ ಒಂದು ನಾಶನ ಮಾಡ್ಬಿಡ್ತು ಸರ್ ಈ ಕಡೆ ಎಲ್ಲ ನಾಶನ ಮಾಡಿ ಇದಾಗೈತು ಅದಕ್ಕೆ ಆ ಥರ ಇದೆ ಅಣ್ಣ ಆ ಥರ ಕಾನೂನು ಏನಂದರೆ ಅವರೇ ಇದಕ್ಕೆ ಕಾವಲು ಕಾಯಬೇಕು ಇಲ್ಲ ಅಂದರೆ ಇದಕ್ಕೆ ಒಳಗಡೆ ಬರದೇ ಇರೋ ಥರ ಸೋಲಾರ್ನೋ ಇಲ್ಲ ದೊಡ್ಡ ಗುಂಡಿನೋ ತೆಗೆದು ಅದಕ್ಕೆ ಒಂದು ದೊಡ್ಡ ಕಾವಲೆ ಥರ ಹತ್ತಿ ಇಳಿದಂಗೆ ಮಾಡೋಕ್ಕಾಗ್ದಂಗೆ ಒಂದು ವ್ಯವಸ್ಥೆ ಮಾಡಿ ಮಾಡಬೇಕು ಈ ಕಡೆ ಎಲ್ಲ ಮಾಡಲೇ ಇಲ್ಲ ಸರ್ ಪಾಪ ನಿಮ್ಗೆ ಅದರಿಂದ ನೋಡಿ ಎಲ್ಲ ಕಷ್ಟ ನಾನು ರಾತ್ರಿ ಎಲ್ಲ ಅದೇ ಮಾಡಿದೆ ಅಣ್ಣ ರಾತ್ರಿ ಮೂರು ಆನೆಗಳು ಬಂದುಬಿಟ್ಟಿದ್ದು ರಾತ್ರಿ ಎಲ್ಲ ಬರೀ ಅವ್ರು ಓಡಿಸೋದೇ ಆಯಿತು 12 ಗಂಟೆ ರಾತ್ರಿಯಿಂದ ಅಣ್ಣ 4-5 ಗಂಟೆವರೆಗೂ ಬರೀ ಓಡಿಸೋದೆ ಹೋಯ್ತವೆ ಪುನಃ ಬರ್ತವೆ ಹೋಯ್ತವೆ ಪುನಃ ಬರ್ತವೆ ನೀರು ಕಮ್ಮಿ ಆದಾಗ ನಮಗೆ ಇನ್ನೊಂದು 15 ದಿವಸ ಬಿಟ್ಕೊಂಡು ಫೋನ್ ಮಾಡ್ರಿ ಅಲ್ಲಿ ಅಲ್ಲಿ ಕೆರೆ ಐತೆ ಕೆರೆಗೆ ಎಷ್ಟು ಬರ್ತವೆ ಆನೆ ಅನ್ನೋದು ತೋರಿಸ್ತೀನಿ ಅಲ್ಲೇ ಹೋಗಿ ರೇಲ್ ಆಗಿ ಹೋಗಿ ಅಲ್ಲಿ ಕುತ್ಕೊಂಡ್ರೆ ಬಂಡೆ ಬಂಡೆ ಐತೆ ಆ ಬಂಡೆ ಮೇಲೆ ಕುತ್ಕೊಂಡ್ರೆ ಇಳಿಯೇನೆ ಬರ್ತಾ ಸರ್ ಆಯ್ತಣ್ಣ ಬೆಳೆ ನೀವು ವರ್ಷಾನುಗಟ್ಟಲೆ ನೀವು ಬೆಳೆದಿರೋಂಥ ಬೆಳೆ ಎಲ್ಲ ಹಾಳಾಗೋದ್ರಿಂದ ಪಾಪ ನೀವು ಅದನ್ನು ಕೇಳ್ತಾ ಇದ್ದೀರ ಇದನ್ನು ಮಾಡಿಕೊಡುವಂಥದ್ದು ಸರ್ಕಾರದ ಧರ್ಮ ಇದು ಹೌದು ಸರ್ ನೋಡಿ ವೀಕ್ಷಕರೇ ಇದು ಇಷ್ಟು ಇದರದ್ದು ಮಾಹಿತಿ ಮನೆ ಮರದ ಮೇಲಿನ ಮನೆ ಗಾಳಿಯಲ್ಲಿ ತೇಲುವ ಮನೆ ಯಾವಾಗ ಬೇಕಾದ್ರೂ ಇದು ಗಾಳಿ ಬಂದು ಎತ್ಕೊಂಡು ಹೋಗ್ಬೋದು ಹಂಗೆ ಧನ್ಯವಾದಗಳು ಥ್ಯಾಂಕ್ ಯು